ದುಷ್ಯಂತ್ ಸೆಂಡಿವಿ ವಾಸ್ತು ಗೂಗಲ್ ಮಾಡಲು ನಾನು ನಿಮ್ಗೆ ಸಿಗ್ತೇನೆ. ಪ್ರಧಾನ ಆಯ ಒಂದು ನೋಟ ನೋಡ್ತಿದ್ದೀರಾ, ನೈಋತ್ಯ ಭಾಗದಿಂದ ನಾವು ಗೋಡೆಗಳಾಗಲಿ ಪಾಯ ಆಗಲಿ ಫೌಂಡೇಶನ್ ಶುರು ಮಾಡೋದನ್ನು ಕಂಪ್ಲೀಟ್ ಮಾಡಬೇಕು. ಕಾರಣ ನಾವು ಈಶಾನ್ಯದಲ್ಲಿ ಮೊದಲಿಗೆ ಹಳ್ಳವನ್ನು ತೋರ್ತೇವೆ, ಫೌಂಡೇಶನ್ ತೋರ್ತೇವೆ. ಬುನಾದಿನ ನಾವು ಶುರು ಮಾಡುವಾಗ ಈಶಾನ್ಯದಲ್ಲಿ ಹಳ್ಳ ತೋಡಬೇಕು, ಹಳ್ಳ ತೋಡುತ್ತಾ ವಾಯುವ್ಯದ ಕಡೆ ಹೋಗಬೇಕು, ಆ ನಂತರ ನೈಋತ್ಯದ ಕಡೆ ಹೋಗಬೇಕು. ಅದೇ ರೀತಿ ಪೂರ್ವ ಈಶಾನ್ಯದಿಂದನೇ ಆಗ್ನೇಯ ಕಡೆ ಹೋಗಬೇಕು, ನಂತರ ನೈಋತ್ಯ ಕಡೆ ಹೋಗಬೇಕು, ನೈಋತ್ಯದಿಂದ ಭರ್ತಿ ಮಾಡ್ಕೊಬೇಕು. ಇದೇನಪ್ಪ ಹೊಸದಾಗಿ ಹೇಳ್ತಿದ್ರೆ, ದೇವಮೂಲೆ ಅಲ್ವಾ, ಅಲ್ಲಿಂದ ತಾನೇ ಶುರು ಮಾಡಬೇಕು. ಕರೆಕ್ಟು, ಈಶಾನ್ಯದಲ್ಲಿ ಹಳ್ಳ ತೋಡಬೇಕು, ಭರ್ತಿ ಮಾಡುವಾಗ ನೈಋತ್ಯ ಭಾಗನ ಮಾಡಬೇಕು. ನೀವು ಈಶಾನ್ಯದಲ್ಲಿ ಭೂಮಿ ಕೆಳಗೆ ನೀರಿನ ಟ್ಯಾಂಕ್ ಇಡ್ತೀರಾ, ನೈಋತ್ಯದಲ್ಲಿ ಮನೆಯ ಮಹಡಿಯ ಮೇಲೆ ನೈಋತ್ಯ ಭಾಗದ ದಕ್ಷಿಣವಾಗಲಿ ನೈಋತ್ಯ ಭಾಗದ ಪಶ್ಚಿಮವಾಗಲಿ ನೀರಿನ ಟ್ಯಾಂಕ್ ಇಡ್ತೀರಾ. ಹಾಗಾಗಿ ಸ್ನೇಹಿತರೆ, ಪ್ರಧಾನ ಆಯದ ಒಂದು ನೋಟ ತೋರಿಸಿದ್ದೀನಿ. ಮನೆ ಕಟ್ಟುವಾಗ ನೀಲಿ ನಕ್ಷೆ ಆಯ ಒಂದೇ ಅಲ್ಲ, ಅದಕ್ಕೆ ಕಾರ್ಯವೈಖರಿ ಮತ್ತು ಕ್ರಮಶಿಕ್ಷೆ ಶಿಷ್ಟಾಚಾರ ವಾಸ್ತುವಿನ ಪ್ರತಿಯೊಂದು ಅನುರೇಣನ ನೀವು ನಡೆಸಿಕೊಂಡು ಬಂದಲ್ಲಿ ಖಂಡಿತ ಅದಕ್ಕೆ ನಿಮಗೆ ಸೂಪರ್ ಡೂಪರ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಹುಷಾರಾಗ್ರಿ, ಪ್ರತಿಯೊಂದರಲ್ಲೂ ಅನುರೇಣು ಮಟ್ಟನ ಕಂಡಿಡ್ಕೊಳ್ಳಿ, ಜಾಗೃತರಾಗ್ರಿ.